ಉಂಡಿ ಕೊಯ್ತಾ ಇದೀವಿ. 6 ತಿಂಗಳಿಂದ ಈ ದುಡ್ಡನ್ನ ಕೂಡಿಟ್ಟಿದ್ದೀವಿ. ನಮ್ಮ ಪಾಪುಗೆ ಬರ್ತಡೇ ದಿನ ಕೊಯ್ಬೇಕು ಅಂತ ಅನ್ಕೊಂಡಿದ್ವಿ. ಇನ್ನೊಂದು ವೀಕ್ ಇದೆ ನೋಡ್ರಿ. ಇಲ್ಲಿ ನಮ್ಮ ಮತ್ತೆ ನಮ್ಮ ನಾದಿನಿ ಎಲ್ಲ ಕೂತಿದ್ದಾರೆ. ಎಷ್ಟಿರ್ಬೋದ್ರಿ, ತಡೀರಿ, ಎಷ್ಟಿರ್ಬೋದ್ರಿ ನಿಮ್ಮ ಅನಿಸಿಕೆ ಪ್ರಕಾರ? ಅನಿತಾ ನಿಂಗೆ ಅದನ್ನ ವೆಯ್ಟ್ ವೆಯ್ಟ್ ಮಾಡೋ ಕೊಡೋಣ. ಅವ್ರಿಗೂ ಗೊತ್ತಿಲ್ಲ, ನನಗೆ ಅಷ್ಟೇ ಗೊತ್ತಿರೋದು. ಎಷ್ಟಿರ್ಬೋದಮ್ಮ ನಿಮ್ಗೆ ಕೊಡೆ ನೀವು, ಅವ್ರು ಹಿಂಗ ವೆಯ್ಟ್ ಮಾಡಿ ಇಲ್ಲಿ. ನಿಮ್ಗೆ ಎಷ್ಟಿರ್ಬೋದು ಅನ್ಸತ್ರಿ? ಇಪ್ಪತ್ತಾ? ಇವತ್ತು ಉಂಡಿ ಕೊಯ್ಯೋಣ. ಇದು ಯಾಕೋ ನಿನ್ ವಿಡಿಯೋ ಏನಾಗ್ತೈತೆ ಗೊತ್ತಾ? ಇವತ್ತು ಉಂಡಿನ ಕಟ್ ಮಾಡ್ತಾ ಇದೀವಿ. ರೀ ಸ್ಟಾರ್ಟ್ ರೀ. ನಾನ್ ಕಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದೇ ನಮ್ ಗಂಡ ಕಟ್ ಮಾಡೋದ್ರಲ್ಲೆಲ್ಲ ಕತ್ತು ಸಕ್ಕತ್ ಇವ್ರು, ಅದಕ್ಕೆ ಅವರು ಕೊಟ್ಟಿದ್ದೀನಿ. ಹ್ಞೂನ್ರಿ, ಆಕ್ಚುಲಿ ಇನ್ನೂ ತುಂಬಾ ತುಂಬಿಲ್ಲ. ಎಷ್ಟು ದುಡ್ಡಿರತ್ತೆ ನೋಡೋಣ. ನಮ್ ಗಂಡಂದ ಅದ್ರಲ್ಲಿ ಎಷ್ಟು ದುಡ್ಡು ಐತ್ರಿ? ನಿಂದಂತ ಎಷ್ಟು ದುಡ್ಡು ಐತೆ? ಅಲ್ಲ ನನ್ಗೆ ಒಂಥರ ದುಡ್ಡು ಅಂದ್ರೆ ಭಯ, ನಾನು ಯಾರು ದುಡ್ಡು ಮುಟ್ಟಲ್ಲ. ಅಲ್ಲ ಅಮ್ಮ ನಾನು ನಿಮ್ಗೆ ಹೇಳ್ತಿಲ್ಲ, ಕಾಮನ್ ಆಗಿ ನಾನು ಹೇಳ್ತಿರೋದು. ಯಾವ ಕಾಸಮ್ಮ ಇರ್ಬೋದನ್ ಕಾಸದು ಎಷ್ಟಿಂದ ಇದು ವಿಡಿಯೋ ಕ್ಲಾರಿಟಿನ ಐತೆ. ಗ್ಯಾಸ್ ಹೋಗಿ ಸಾಕ್ ಮಾಡ ಪಾಪ ಹೇಳ. ಗ್ಯಾಸ್ ಹೋಗಿ ಹೇಳ ಫೋನ್ ಮಾಡ್ಕೊಂಡು. ಇದೊಂದ್ ಇದಿರ್ಬೇಕಾಗಿತ್ತು ಇಲ್ಲಿ ಇಡೋದಕ್ಕೆ. ನಲ್ಲಿ ಮೂರು ನೋಟ್ ಸುತ್ತಾಕಿದೀನಿ. ನೀ ಅದೆಲ್ಲ ನೀಟಾಗಿ ವಿಡಿಯೋ ಮಾಡು, ನಾವ್ ಮಾತಾಡ್ದೆಲ್ಲ ಅದೇ ಚೆನ್ನಾಗಿರೋದು. ಲೈಟ್ ಕಾಣಿಸ್ತಾ ಇವಾಗ ಕಾಣ್ತ ಚೆನ್ನಾಗಿ. ಏನ್ ಮಾಡ್ತೀರ? ಚೈನ್ಸ್ ನಿಮ್ಮ ಮಗಂದು ಯಾರಮ್ಮ ಹಾಕಿದ್ದು ಇಂತ ನಿಮ್ಮ ಅಣ್ಣ? ನಾನು ಸಿಗರೇಟ್ ಕಿತ್ಕೊಂಡ್ರೆ ಹಾಕಿರೋದು. ಅದೆಲ್ಲ ನಿಮ್ಮ ಅಣ್ಣ ನಿಜ ನಿಮ್ಮ ಅಣ್ಣಂದು
ಅವಳೇ ಮಾಡ್ತಿದ ನನಗ ಕಾಮನ್ ಆಗಿ ವಿಡಿಯೋ ಮಾಡಿದ್ರೆ ಚೆನ್ನಾಗಿರೋದು. ನಾವು ಒಂಥರ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ. ಎನಿಸ್ತಾರೆ ನೋಡಲ್ಲಿ ನಾನು ಮೊದಲನೇ ಸರಿ ಉಂಡಿ ತಂದಿದ್ ನನ್ ಗಂಡ ಹೊಡೆದಿಲ್ಲ ಅಂದ್ರೆ ಇಷ್ಟೊಂದು ಎಷ್ಟೊಂದು ದುಡ್ಡಿರೋದು ಅದೇ ಲಾಸ್ಟ್. ಅದಾದ್ಮೇಲೆ ಅವರೇ ದುಡ್ಡು ಕೊಟ್ಟವ್ರೆ ಇನ್ನೊಂದ್ಸರಿ ಹೆಂಗ್ ಎತ್ಕೊಂಡ. ಅದನ್ನ ಬೋರ್ಡ್ ಮಾಡಿಸೋರ್ಗು ಹೊಡಿಬಾರ್ದು ಅನ್ಕೊಂಡಿದ್ದೆ ನಾನು. ಅದು ಕಾಯಿನ್ಸ್ ಅನ್ನ ಕೈಲಿ ನೂರಲ್ವಾ
ಇದು ನಮ್ಮ ಇದು ಮುನ್ನೂರೈವತ್ತು ರೂಪಾಯಿ ಕಾಯಿನ್ ಐದು ಸಾವಿರ ಮುನ್ನೂರೈವತ್ತು ಆಯ್ತಾ ಮುನ್ನೂರೈವತ್ತು ಇನ್ನೂರಿಪ್ಪತ್ತು ಇನ್ನೂರು ಮುನ್ನೂರ ಅರವತ್ತು ಎರಡು ಸಾವಿರದ ನೂರು ಮೂರು ಸಾವಿರದ ನಾನ್ನೂರು ಅಷ್ಟೆ ಐವತ್ತೊಂದು ಸಾವಿರದ ನಾ ಇನ್ನೂ ಜಾಸ್ತಿ ಇರುತ್ತೆ ಅನ್ಕೊಂಡಿದ್ದೆ ಐವತ್ತೊಂದು ಸಾವಿರದ ನೂರ ಮೂವತ್ತು ಐವತ್ತ ಒಂದು ಸಾವಿರದ ನೂರ ಮೂವತ್ತು ಚಿಂತು ಐವತ್ತೊಂದು ಸಾವಿರದ ನೂರ ಮೂವತ್ತು ನೂರ ಮೂವತ್ತು ರೂಪಾಯಿ ತೆಗೆದ್ಬಿಡು ಪಾರ್ಟಿ ಆರು ತಿಂಗಳಲ್ಲಿ ಪ್ರತಿ ಮಂತ್ ಹತ್ತು ಸಾವಿರ ಅಂತ ಅಂದ್ರು ಕೂಡಿಟ್ಟಿದ್ರೆ ಅರವತ್ತು ಸಾವಿರ ಆಗೋದು ನಂದಿಲ್ಲಿ ಐವತ್ತೊಂದು ಸಾವಿರದ ನೂರ ಮೂವತ್ತು ರೂಪಾಯಿ ಆಗತ್ತೆ. ಇದನ್ನ ಹಸು ತಗೊಂಬೇಕು ನನ್ನ ಮಗನ ಬರ್ತಡೆಗೆ ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಅಷ್ಟೊಂದು ದುಡ್ಡಿಲ್ಲ, ಅದಕ್ಕೆ ನಾವು ಡ್ಯಾಮ್ ಪ್ರೂಫ್ ಹಾಕಿಸ್ಬೇಕು ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಹಾಕಿಸ್ಬಿಟ್ಟು ಇನ್ನು ಮಿಕ್ಕಿದ ದುಡ್ಡಲ್ಲಿ ಏನಾದರೂ ಪೂಜೆ ಐಟಮ್ ತಗೊಬೇಕು ಅಂತ ಅನ್ಕೊಂಡಿದ್ದೀವಿ. ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ, ನೀವು ಇದೇ ಥರ ಸೇವಿಂಗ್ಸ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಬೈ. ನನ್ನ ವಾಯ್ಸ್ ಸರಿ ಇಲ್ಲ, ಏನೋ ಕೋಲ್ಡ್ ಆಗಿದೆ. ಬೈ ಬೈ.